ಇವೆರಡು ಬಹಳ ಪ್ರಮುಖವಾಗಿರುವ
ಅಂತ ಬೇಡಿಕೆ ಆಗಿತ್ತು ಈ ಭಾಗದ ರೈತರು. ಬಹಳ ಜನಗಳ ನೆನೆಗುದ್ದಿ ಬಂದಿತ್ತು. ಬಹಳ ಜನ ಮುಖ್ಯಮಂತ್ರಿಗಳು ಆಶ್ವಾಸನೆಯನ್ನು ಕೊಟ್ಟು ಹೋಗಿದ್ರು. ಬಹಳ ಜನ ಶಾಸಕರು ಆಶ್ವಾಸನೆಯನ್ನು ಕೊಟ್ಟಿದ್ರು. ಆದ್ರೆ ಆಗಿರಲಿಲ್ಲ. ಯಾಕಂದ್ರೆ ಜನರನ್ನ ಬರೀ ಮತಬ್ಯಾಂಕ್ ಆಗಿ ನಾವು ತಿಳ್ಕೊಂಡ್ರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಕ್ ಸಾಧ್ಯ ಇಲ್ಲ. ಈ ಜನರ ಋಣ ನಮ್ಮ ಮೇಲಿದೆ. ಈ ಜನರ ಆಶೀರ್ವಾದವನ್ನು ನಾವಿಲ್ಲಿದ್ದೇವೆ. ಈ ಋಣವನ್ನ ತೀರಿಸಬೇಕಾದ್ರೆ ಮೂಲಭೂತವಾಗಿ ಅವ್ರಿಗೆ ಬೇಕಾಗಿರುವಂತ ಎಲ್ಲ ಸವಲತ್ತುಗಳನ್ನು ಕೊಡಬೇಕನ್ನುವಂತ ಛಲ ಇದ್ದಾಗ ಮಾತ್ರ ಸಾಧ್ಯ ಇದೆ ಬಂಧುಗಳೇ. ಅಂತ ಛಲ ಇವತ್ತು ನಮ್ಮ ಹರ್ಷವರ್ಧನ್ ಅವರು ತೋರಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ಬಡನಾಳ ಮತ್ತು ಇತರ ಭಾಗದಲ್ಲಿ ಸುಮಾರು 8 ಗ್ರಾಮಗಳಿಗೆ ಕುಡಿಯುವ ನೀರಿನ ಮತ್ತು ಜಲ ಅಂತರ್ಜಲ ಹೆಚ್ಚಿಸುವಂತ ಕೆರೆ ತುಂಬಿಸುವಂತ ಯೋಜನೆಯ ಪ್ರಸ್ತಾವನೆ ಇವತ್ತು ಹರ್ಷವರ್ಧನ್ ಅವರ ಮುಖಾಂತರ ನಮಗೆ ಬಂದಿದೆ. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ ಅದಕ್ಕೂ ಕೂಡ ನಮ್ಮ ಸರ್ಕಾರ ಅನುಮೋದನೆಯನ್ನ ಕೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದಲ್ಲದೆ ಇವತ್ತು 10 ಅಭಿವೃದ್ಧಿ ಕೆಲಸಗಳನ್ನ ಬೇರೆ ಬೇರೆ ಇಲಾಖೆಯಲ್ಲಿ ಅವ್ರು ಮಾಡಿರುವಂತ ಒಂದು ದೊಡ್ಡ ಪಟ್ಟಿಯನ್ನೇ ಅವ್ರು ನನ್ನ ಕಡೆ ಕೊಟ್ಟಿದ್ದಾರೆ. ಇದನ್ನ ನೋಡಿದಾಗ ಇವ್ರು ಯಾವಾಗ ಯಾವಾಗ ನನ್ನ ಕಡೆಯಿಂದ ಏನೇನು ಬಳಸ್ಕೊಂಡು ಏನೇನು ಮಾಡಿದ್ದಾರೆ ಅಂತ ನಾನೇ ಲೆಕ್ಕ ಹಾಕ್ಬೇಕು. ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಲೋಕೋಪಯೋಗಿ ಇಲಾಖೆಯಿಂದ 10 ರಸ್ತೆಗಳನ್ನ ಬ್ರಿಜ್ಗಳನ್ನ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರದಿಂದ ನೀರು ಸರಬರಾಜು ಯೋಜನೆಯಿಂದ 100 ಕೋಟಿ ರೂಪಾಯಿ ಇವತ್ತು ಅಭಿವೃದ್ಧಿಯನ್ನ ಅವರು ಮಾಡಿದ್ದಾರೆ. ವಿಶೇಷವಾಗಿ ಅವರು ಬಹಳಷ್ಟು ಕಳಕಳಿಯಿಂದ ಮಾಡಿರುವಂತಹದ್ದು ಈ ನಮ್ಮ ನಂಜನಗೂಡಿನ ಏನು ದೇವಸ್ಥಾನದಲ್ಲಿ ಇವತ್ತು ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ. ಅವರು 75 ಕೊಠಡಿಗಳನ್ನು ಕಟ್ಟುವಂತ ಬಹಳ ದಿನಗಳ ಒಂದು ಒತ್ತಾಸೆ ಐತಿ ಭಾಗದ ಭಕ್ತರದ್ದು. ಅದನ್ನ ನೆರವೇರಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲರೂ ಶಂಕುಸ್ಥಾಪನೆ ಮಾಡಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಏನಪ್ಪ ಬೆಳ್ಳಿರಥ ಆಗಿದೆ. ಮತ್ತೇನು ಬೆಳ್ಳಿ ಕೊಡ್ಬೇಕಂದ್ರಪ್ಪ ಏನೇನು ಹೇಳ್ತೀವ ಏನೇನಿಲ್ಲೋ ಅಂದ ಈ 7 ಸಮುದಾಯ ಭವನಗಳನ್ನು ನಮ್ಮ ಶ್ರೀನಿವಾಸ ಪ್ರಸಾದ್ ಅವರ ಕನಸು ಎಲ್ಲ ಸಮುದಾಯಗಳು ಅತ್ಯಂತ ಸಾಮರಸ್ಯದಿಂದ ಒಂದಾಗಿ ಬಾಳಬೇಕು ಒಂದೇ ಕಡೆ ಇರಬೇಕು. ಅವರ ಎಲ್ಲ ಚಟುವಟಿಕೆಗಳು ಸಾಂಸ್ಕೃತಿಕ ಧಾರ್ಮಿಕ ಎಲ್ಲ ಚಟುವಟಿಕೆಗಳು ಒಂದೇ ಸಮುಚ್ಛಯದಲ್ಲಿ ಇರಬೇಕು ಅನ್ನುವಂಥ ಅವ್ರ ಕನಸನ್ನ ಇವತ್ತು ಹರ್ಷವರ್ಧನ್ ಅವರು ಅದನ್ನು ಈಡೇರಿಸ್ತಾ ಇದ್ದಾರೆ ಅಂತ ಬಹಳ ಸಂತೋಷ. ಅದನ್ನು ಕೂಡ ಎಲ್ಲ ಮಂಜೂರಾತಿಯನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಈ ರೀತಿ ಒಂದು ಕ್ಷೇತ್ರವಾಗಿ ಒಂದು ರಾಜ್ಯವನ್ನು ಕಟ್ಟುವಾಗ ನಮ್ಮ ಅಭಿವೃದ್ಧಿಯ ಇದರಲ್ಲಿ ಎಲ್ಲ ಜನಾಂಗವನ್ನು ಒಳಗೊಂಡಿರುವಂಥ ಅಭಿವೃದ್ಧಿಯನ್ನು ಮಾಡುವಂಥದ್ದು ಇನ್ಕ್ಲೂಸಿವ್ ಗ್ರೋತ್ ಅಂತ ನಾವು ಹೇಳ್ತೇವೆ. ಅದು ಮಾಡುವಂಥದ್ದು ಬಹಳ ಮುಖ್ಯ. ಇವತ್ತು ಎಲ್ಲ ಜನಾಂಗದ ಆಶೋತ್ತರಗಳು ಹೆಚ್ಚಾಗಿದೆ. ಎಲ್ಲ ಜನಾಂಗದ ಯುವಕರು ಯುವತಿಯರು ನಾವು ವಿದ್ಯೆಯನ್ನು ಕಲಿಬೇಕು, ನಾವು ಮುಂದೆ ಬರಬೇಕು, ಎಲ್ಲರಂತೆ ನಾವು ಬದುಕಬೇಕು, ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನುವಂಥ ಹಂಬಲ ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ನಾವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಅದಕ್ಕೆ ಅನುಗುಣವಾಗಿ ಇವತ್ತು ಇರಬೇಕಾಗಿದೆ ಬಂದು. ಅದಕ್ಕಾಗಿ ನಮ್ಮ ಸರ್ಕಾರ SC ST ರಿಸರ್ವೇಷನ್ ಸುಮಾರು 40 ಒಂದು ಬೇಡಿಕೆ 40 ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. SC ಗೆ 17% ಏರಿಸಿದ್ದೇವೆ, ST ಗೆ 7% ಏರಿಸಿದ್ದೇವೆ. ಯಾಕಂದರೆ ಆ ಜನಸಂಖ್ಯೆ ಹೆಚ್ಚಾಗಿದೆ, ಅಲ್ಲಿ ಕಲಿಯುವಂಥ ವಿದ್ಯೆ ಸಂಖ್ಯೆ ಹೆಚ್ಚಾಗಿದೆ, ಅವ್ರಿಗೆ ಉದ್ಯೋಗದ ಅವಕಾಶ ಬೇಕು, ಅವ್ರ ಸ್ವಾವಲಂಬನೆಯನ್ನು ಬದುಕಬೇಕು, ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಅದಕ್ಕಾಗಿ 10-16 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರೆ ಯಾವ ಸರ್ಕಾರ ಕೂಡ ಅದನ್ನು ಮುಟ್ಟುವ ಧೈರ್ಯ ಮಾಡಿರಲಿಲ್ಲ. ಯಾಕೆ ಅದರಿಂದ ಮುಟ್ಟಿದ್ರೆ ಕಾನೂನು ತೊಡಕು ಬರ್ತಿದೆ. ಈ ಸಂವಿಧಾನ ಇರುವಂಥದ್ದು, ಈ ಕಾನೂನುಗಳನ್ನು ಮಾಡಿರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಾಗಿ. ಅದರಲ್ಲೂ ಕೂಡ ದೀನ ದಲಿತರು ಯಾರು ವಂಚಿತರಾಗಿದ್ದಾರೆ, ಯಾರು ಮುಖ್ಯವಾಹಿನಿಗೆ ಬಂದಿಲ್ಲ, ಅವರಿಗೆ ನ್ಯಾಯವನ್ನು ಕೊಡೋದಕ್ಕಾಗಿದೆ. ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಾಗಿದೆ, ಈ ರಾಜ್ಯದಲ್ಲಿ ಸರ್ಕಾರಕ್ಕೆ ಕೊಡೋದಕ್ಕೆ ಇವತ್ತು ದಿಟ್ಟ ರಾಜಕೀಯ ಇಚ್ಛಾಶಕ್ತಿ ಬೇಕಾಗಿತ್ತು ಬಂಧುಗಳೇ. ಅಂತ ರಾಜಕೀಯ ಇಚ್ಛಾಶಕ್ತಿ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಅನ್ನೋಂತ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಅವ್ರಿಗೆ ಬಹಳಷ್ಟು ಸಂತೋಷ ಆಗಿದೆ, ಆತ್ಮವಿಶ್ವಾಸ ಬಂದಿದೆ ಆ ಸಮುದಾಯಕ್ಕೆ. ನಾವು ಕೂಡ ಇದರಂತೆ ನಾವು ಮುಂದೆ ಬರಬಹುದು, ಸ್ವಾವಲಂಬನೆ ಸ್ವಾಭಿಮಾನದ ಬದುಕನ್ನು ಬದುಕೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಬಂದಿದೆ. ಯಾವುದಾದ್ರೂ ಕೆಲಸವನ್ನು ಮಾಡಬೇಕಾದ್ರೆ ಆತ್ಮವಿಶ್ವಾಸ ಬಹಳ ಮುಖ್ಯ. ಆತ್ಮವಿಶ್ವಾಸದಿಂದ ಜಗತ್ತನ್ನೇ ಗೆಲ್ಲಬಹುದು ಅಂತ
ಅವರ ಧ್ವನಿಯನ್ನ ಕೇಳುವಂತ ಅವರ ಭಾವನೆಗಳನ್ನ ಕೇಳುವಂತ
ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂತಹ ಸರ್ಕಾರ ನಮ್ಮದು. ಸೂಕ್ಷ್ಮ ವಿಚಾರ ಆರೋಗ್ಯಕ್ಕೆ ಬಂದ್ರೆ ಇವತ್ತು ಡಯಾಲಿಸಿಸ್ ಎಷ್ಟು ಕಷ್ಟ ಇದೆ. ಡಯಾಲಿಸಿಸ್ ಇದ್ದವ್ರದ್ದು ನಮ್ಗೆ ಗೊತ್ತಿದೆ, ಅದು ದಿವಸಕ್ಕೆ 30,000 ಸೈಕಲ್ ಮಾಡ್ತಾ ಇದ್ರು, ಅದು 60,000 ಮಾಡಿದ್ದೀನಿ. ಎಷ್ಟೋ ಜನ ಬಡವರಿಗೆ ಇವತ್ತು ಪುಕ್ಕಟ್ಟೆ ಡಯಾಲಿಸಿಸ್ ಸಿಗ್ತಾ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಡಬಲ್ ಮಾಡಿದ್ದೇವೆ, ಬಹಳ ಜನ ಬಡವರಿಗೆ ಕ್ಯಾನ್ಸರ್ನಿಂದ ಟ್ರೀಟ್ಮೆಂಟ್ ಸಿಗದೇ ಸಾವನ್ನು ಹಾಕ್ಬಿಡ್ತು ನಮ್ಮ ಕಣ್ಣು ಮುಂದೆ ನೋಡಿ. ಅಷ್ಟೇ ಅಲ್ಲ, ಆ್ಯಸಿಡ್ ಒಳಗಾದಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಮೊದಲು 3,000 ರೂಪಾಯಿ ಕೊಡ್ತಿದ್ರು ತಿಂಗಳ, ಈ ನಾನು ಬಂದ ಮೇಲೆ 10,000 ರೂಪಾಯಿನ ಪ್ರತಿ ತಿಂಗಳು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಿವಿ ಹುಟ್ಟು ಕಿವುಡರಿದ್ದವ್ರಿಗೆ ವಿಶೇಷವಾಗಿರುವಂಥ ಯಂತ್ರ ಕೊಡೋದಕ್ಕೆ 500 ಕೋಟಿ ರೂಪಾಯಿ ಯೋಜನೆಯನ್ನ ಇವತ್ತು ಸರ್ಕಾರದಲ್ಲಿ ಒಂದೊಂದು ಕಿವಿಗೆ ಕಾಕ್ಲರ್ ಇಂಪ್ಲಾಂಟ್ ಅಂತಾರೆ, ಅದಕ್ಕೆ 5 ಲಕ್ಷ 10 ಲಕ್ಷ ಇದೆ, ಅದನ್ನ ಪುಕ್ಕಟ್ಟೆಯಾಗಿ ಬಡವರು ಕೊಡುವಂಥ ಯೋಜನೆಯನ್ನ ಮಾಡಿದ್ದೆ. 60 ವರ್ಷದ ನಂತರ ಎಲ್ಲರ ಕಣ್ಣನ್ನು ತಪಾಸಣೆ ಮಾಡಿ ಅವರಿಗೆ ಕಣ್ಣಿಗೆ ಏನಾದರೂ ಆಪರೇಷನ್ ಬೇಕಾಗಿದ್ದರೆ ಎಲ್ಲ ಸರ್ಜರಿಗಳನ್ನು ಮಾಡಿ ಅವರಿಗೆ ನಮ್ಮ ಗ್ಲಾಸ್ಗಳನ್ನು ಅಂದರೆ ಚಶ್ಮಾಗಳನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೇವೆ. ಹೀಗೆ ಬಡವರಿಗೆ ಏನು ತೊಂದರೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ. ಬಂಧುಗಳೇ, ವಿರೋಧ ಪಕ್ಷದವರು ಸಹಜವಾಗಿ ನಾವು ಮಾಡ್ತಿರುವಂಥ ಬೆಳವಣಿಗೆ ನೋಡಿ, ಎರಡು ನೀರಾವರಿ ಯೋಜನೆ ಹಾಕಿ ನಮ್ಮ ಹರ್ಷವರ್ಧನ್ ಬಗ್ಗೆ ಟೀಕೆ ಮಾಡ್ತಾರೆ. ಅವರು ಆಸೆ ಬಿಡೋದಿಲ್ಲ, ಯಾಕೆ ಆಸೆ ಬಿಡೋದಿಲ್ಲ, ಈ ಜನರೇ ಸಾಕ್ಷಿ, ಇಲ್ಲಿ ಬಂದಿರೋ ನೀವೇ ಸಾಕ್ಷಿ. ನಾನು ಹೇಳ್ತೇನೆ 100ಕ್ಕೆ 100, ಮತ್ತೊಮ್ಮೆ ಹರ್ಷವರ್ಧನ್ ಅವರು ಕಳೆದ ಬಾರಿಗಿಂತ ಅತ್ಯಧಿಕ ಮತಗಳಿಂದ ಆಸೆ ಬರ್ತಾರೆ. ಇವತ್ತು ಜನ ಕೆಲಸವನ್ನು ಮಾಡಿದಾಗ ಜನ ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ. ರಾಜಕೀಯವಾಗಿ ಓಡಾಡುವಂಥ ಜನಕ್ಕಿಂತ ಜನ ಸಮುದಾಯದಲ್ಲಿ ನಮ್ಮ ಕೆಲಸವನ್ನು ಮಾಡಿ ನಾವು ಗುರುತಿಸ್ಕೋಬೇಕಾಗಿದೆ. ಹೀಗಾಗಿ ನಂಜನಗೂಡು ಕ್ಷೇತ್ರ ಇದೊಂದು ಕೇವಲ ಒಂದು ಅಭಿವೃದ್ಧಿ ಕೆಲಸ ಅಷ್ಟೇ ಅಲ್ಲ, ಬರುವಂಥ ದಿನಗಳಲ್ಲಿ ನಂಜನಗೂಡು ಕ್ಷೇತ್ರ ಧಾರ್ಮಿಕ ಮತ್ತು ಟೂರಿಸಂ ಅಂತಾರಾಷ್ಟ್ರೀಯ ಪ್ರಸಿದ್ಧಿ ಪಡೆಯಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಯೋಜನೆಗಳನ್ನು ನಾವು ರೂಪಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇವೆ. ಕಬಿನಿ ಏತ್ ನೀರಾವರಿ, ಕಬಿನಿ ಏತ್ ನೀರಾವರಿ 104 ಕಿಲೋಮೀಟರ್ ರೈಟ್ ಬ್ಯಾಂಕ್ ಕೆನಲನ್ನು ನಮ್ಮ ಕಾಲದಲ್ಲಿ ಮಾಡಿದ್ರು, ಮುಂದೆ ನಿಂತು. ಯಾಕೆ ಈ ಭಾಗದ ನಾಯಕರು ಎಷ್ಟು ಜನ ಇದ್ದಾರೆ? ಕಬಿನಿ ಏತ್ ನೀರಾವರಿಯನ್ನು ಸರಿಪಡಿಸ್ಬೇಕು, ನುಗ್ಗು ಏತ್ ನೀರಾವರಿಯಲ್ಲಿ ಕೆರೆ ತುಂಬಿಸಬೇಕು, ಅದೇ ರೀತಿ ನಮ್ಮ ಗುಂಡಲಪೇಟೆಯ ಕೆರೆಗಳನ್ನು ತುಂಬಿಸಬೇಕು, ಚಾಮರಾಜನಗರ ಕೆರೆಗಳನ್ನು ತುಂಬಿಸಬೇಕು. ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ, ಅಧಿಕಾರಕ್ಕೆ ಬಂದಾಗಿದ್ದ ಯಾರು ಮರಿತಾರೆ, ಅಧಿಕಾರದಲ್ಲಿ ಇಲ್ಲದಾಗ ಅದೇ ಬೇಡಿಕೆ ಇಟ್ಟು ಹೋರಾಟವನ್ನು ಮಾಡ್ತಾರೆ. ನಾವು ಯಾತಕ್ಕಾಗಿ ಹೋರಾಟ ಮಾಡಿದ್ವಿ, ಅದಕ್ಕಾಗಿ ಕೆಲಸವನ್ನು ಮಾಡಿದಾಗ ಮಾತ್ರ ಜನ ಮೆಚ್ಚುಗೆ ಪಡ್ತಾರೆ. ಮಾತಿನಿಂದ ಹೊಟ್ಟೆ ತುಂಬೋದಿಲ್ಲ, ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಭಾಷಣದಿಂದ ಸಾಮಾಜಿಕ ನ್ಯಾಯ ಸಿಗುತ್ತೆ. ಭಾಳ ವರ್ಷ ಆಗಿದೆ ಸಾಮಾಜಿಕ ನ್ಯಾಯ ಸವಕಳಿ ಆಗಿಬಿಟ್ಟಿದೆ, ಭಾಷಣದ ಸರಕಾಗಿದೆ, ಸವಕಳಿ ಆಗಿಬಿಟ್ಟಿದೆ. ನಿಜವಾಗ್ಲೂ ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಕೆಲಸ ಇವತ್ತು ನಾವು ಮಾಡಿದಾಗ ಮಾತ್ರ ಸಾಧ್ಯ. ಆ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ, ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಯಾರಿಗೆ ಅವಕಾಶ ಇಲ್ಲ ಅವ್ರಿಗೆ ಅವಕಾಶವನ್ನು ಕೊಡುವ ಮುಖಾಂತರ ಸಮಾನತೆಯನ್ನು ಸಮಾಜದಲ್ಲಿ ಸಮಾನತೆ ಅಂತಾರೆ, ಸಾಮಾಜಿಕ ಅವಕಾಶಗಳನ್ನು ಕೊಡಬೇಕು ಅಂದಾಗ ಮಾತ್ರ ಸಾಮಾಜಿಕ ನ್ಯಾಯ ಆಗ್ತದೆ, ಮಾತಿನಿಂದ ಅಲ್ಲ. ಅದನ್ನು ನಾವು ಇವತ್ತು ರೂಪಿಸ್ತಾ ಇದ್ದೇವೆ. ಇವತ್ತು ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ, ಎಲ್ಲ ವರ್ಗದಲ್ಲಿ ಜಾಗೃತಿ ಮೂಡ್ತಾ ಇದೆ. ಜಾಗೃತಿ ಮೂಡಬೇಕು, ಅಂದಾಗ ಮಾತ್ರ ಬದಲಾವಣೆ ಸಾಧ್ಯ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾವಾಗಲೂ ಕೂಡ ಜನಶಕ್ತಿ ಬಹಳ ಪ್ರಮುಖವಾಗಿರುವಂಥ, ಜನಶಕ್ತಿಯ ಮುಖಾಂತರನೇ ಎಲ್ಲ ಬದಲಾವಣೆಯನ್ನು ಮಾಡೋಕ್ಕೆ ಸಾಧ್ಯ ಇದೆ. ರಾಜಕಾರಣದಲ್ಲಿ ಎರಡು ಥರದ ರಾಜಕಾರಣ ಇದೆ, ಒಂದು ಪೀಪಲ್ ಪೊಲಿಟಿಕ್ಸ್ ಜನರ ರಾಜಕಾರಣ, ಇನ್ನೊಂದು ಪವರ್ ಪೊಲಿಟಿಕ್ಸ್ ಅದು ಅಧಿಕಾರದ ರಾಜಕಾರಣ. ಭಾಳ ವರ್ಷ ನಾವು ಅಧಿಕಾರದ ರಾಜಕಾರಣವನ್ನು ನೋಡಿದ್ದೇವೆ, ಎಲ್ಲರಿಗೂ ಅಧಿಕಾರವನ್ನು ಕೊಟ್ಟು ನೋಡಿದ್ದೇವೆ, ಆದರೆ ಯಾರು ನಮ್ಮ ಪರವಾಗಿ ದಿಟ್ಟ ನಿಲುವನ್ನು ತೆಗೆದುಕೊಳ್ತಾರೆ, ಎಲ್ಲರನ್ನೂ ಎದುರು ಹಾಕಿಕೊಂಡು ನಮ್ಮ ದೀನ ದಲಿತರ ಬಡವರ ಯಾರು ಪರವಾಗಿ ನಿಲ್ತಾರೆ ಅವರೇ ನಿಜವಾದ ನಾಯಕ. ದೇವರಾಜರನ್ನು ಯಾಕೆ ನೆನೆಸ್ಕೊಳ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನೆನೆಸ್ಕೊಳ್ತೀವಿ, ಜಗಜೀವನ್ ರಾಮನ ಯಾಕೆ ನೆನೆಸ್ಕೊಳ್ತೀವಿ, ವಾಲ್ಮೀಕಿ ಅವ್ರನ್ನ ಯಾಕೆ ನೆನೆಸ್ಕೊಳ್ತೀವಿ, ಅವರ ಒಂದು ತತ್ವ ಆದರ್ಶಗಳ ಅನ್ವಯ ಈ ಎಲ್ಲ ನಾಯಕರು ಕಾರ್ಯಕರ್ತ ಮಾಡಿದಾಗ ಇವತ್ತು ನಾವು ನೆನೆಸ್ಕೊಳ್ತೀವಿ. ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ, ದಾರಿಯನ್ನು ತೋರಿಸಿ ಹೋಗಿದ್ದಾರೆ, ಅದೇ ದಾರಿಯಲ್ಲಿ ನಡೆಯುವಂಥ ಕೆಲಸವನ್ನು ನಾವು ಮಾಡಬೇಕು.
ಶುದ್ಧೀಕರಣ ಮಾಡ್ಕೊಂಡು ನಮ್ಮ ಮನಸ್ಸಿಗೆ ನಾವು ಕೇಳ್ಕೋಬೇಕಾಗಿದೆ, ನಮ್ಮ ಆತ್ಮಕ್ಕೆ ನಾವು ಕೇಳ್ಕೋಬೇಕಾಗಿದೆ. ಈ ಬದಲಾವಣೆ ಮಾಡೋದ್ರಲ್ಲಿ ನಂದೇನು ಪಾತ್ರ ಇದೆ, ನಾನು ಏನೆಲ್ಲ ಮಾಡಿದ್ದೇನೆ, ಏನೆಲ್ಲ ಮಾಡಬಹುದಾಗಿತ್ತು. ಅವಕಾಶ ಸಿಕ್ಕಾಗ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದರಿಂದ ಅದು ಜನರ ರಾಜಕಾರಣ ಆಗ್ತದೆ. ಕೇವಲ ಅಧಿಕಾರಕ್ಕಾಗಿ ನಾನೇ ಎಲ್ಲ ಅಧಿಕಾರ ಬೇಕು, ನಾನೇ ಮುಖ್ಯಮಂತ್ರಿ ಆಗಬೇಕು, ನಾನೇ ಮಂತ್ರಿ ಆಗಬೇಕು, ನಾನೇ ಶಾಸಕ ಆಗಬೇಕು. ಹೌದು, ಶಾಸಕ ಆಗಬೇಕು. ಕೊಟ್ಟ ಅವಕಾಶವನ್ನು ಏನು ಮಾಡಿದೆ, ಕೊಟ್ಟ ಅವಕಾಶವನ್ನು ಏನು ಮಾಡಿದೆ, ಕೊಟ್ಟ ಅವಕಾಶ ಏನು ಮಾಡಲಿಲ್ಲದಕ್ಕಾಗಿ ಇವತ್ತು ನಿಮಗೆ ಸ್ಥಾನ ಇಲ್ಲ. ಮತ್ತೆ ಸ್ಥಾನವನ್ನು ಕೇಳುವಂಥ ನೈತಿಕತೆ ಎಲ್ಲಿ ಬರ್ತದೆ? ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜನಪರ ರಾಜಕಾರಣವನ್ನು ಮಾಡಬೇಕಾದ್ರೆ ಜನಪರದ ಅಧಿಕಾರವನ್ನು ಅಧಿಕಾರದಾಗಿದ್ದಾಗ ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಹರ್ಷವರ್ಧನ್ ಹಿಂದೆ ನಮ್ಮ ಸರ್ಕಾರ ಇದೆ, ನಾವಿದ್ದೇವೆ. ಅವ್ರು ಹೇಳುವಂಥ ಇನ್ನಷ್ಟು ಕೆಲಸಗಳೇನಿದೆ ಅವುಗಳನ್ನು ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಏನೋ ನಂಜನಗೂಡಿನ ಅಭಿವೃದ್ಧಿಯ ಪಥ ಇದು ಮುಂದೆ ಬರೀತದೆ, ಸಮಗ್ರ ಅಭಿವೃದ್ಧಿಯತ್ತ ಆಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಹರ್ಷವರ್ಧನ್ ಮೇಲೆ ಇರಲಿ. ಅವನಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿ ನಿಮ್ಮ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ